ನಮಸ್ಕಾರ ಮೂಡಲದನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹನೂರು ತಾಲೂಕು ನಾಲಾ ರೋಡ್ ಮಾಟಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯ ನಾಲಾ ರೋಡ್ ಒಂದು ಪುಟ್ಟ ಗ್ರಾಮ. ಈ ವ್ಯಾಪ್ತಿಯಲ್ಲಿ ಬರುವಂಥ ಸರ್ಕಾರಿ ಶಾಲೆಯಲ್ಲಿ ರೂಫ್ ಪ್ರಾಬ್ಲಮ್ ಆಗಿದೆ ಮತ್ತು ಅಲ್ಲಿ ಆರ್ ಸಿ ಸಿ ಬಿಲ್ಡಿಂಗ್ ಇದೆಯಲ್ಲ, ಆ ಬಿಲ್ಡಿಂಗಲ್ಲಿ ಮೇಲಿಂದ ಎಲ್ಲ ಉದುರ್ತಾ ಇದೆ. ಇದು ಎಷ್ಟು ದಿನದಿಂದ ಆಗಿದೆಯೋ, ಕಳೆದ ಎರಡು ವರ್ಷಗಳಿಂದ ಆಗಿದೆ ಅಂತ ಒಂದು ಮಾಹಿತಿ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಇಲಾಖೆ ಆಗ್ಬೋದು ಅಥವಾ ಸ್ಥಳೀಯ ಮುಖಂಡರುಗಳಾಗ್ಬೋದು ಅಥವಾ ಅಲ್ಲಿಂದ ಗೆದ್ದಿರುವಂಥ ಜನಪ್ರತಿನಿಧಿಗಳಾಗ್ಬೋದು ಅಥವಾ ಗ್ರಾಮ ಪಂಚಾಯತಿ ಸದಸ್ಯರುಗಳಾಗ್ಬೋದು ಅಥವಾ ಅಲ್ಲಿನ ಶಿಕ್ಷಕರುಗಳಾಗ್ಬೋದು, ಸಿ ಆರ್ ಪಿಗಳಾಗ್ಬೋದು, ಶಿಕ್ಷಣ ಇಲಾಖೆ ಬಿ ಒಗಳಾಗ್ಬೋದು, ಮಕ್ಕಳು ಕೂತ್ಕೊಳ್ಳುವಂಥ ಜಾಗದಲ್ಲಿ ಅಪಾಯಕಾರಿ ಒಂದು ರೂಫ್ ಜಾಗ ಆರ್ ಸಿ ಸಿ ಮೇಲೆ ಅಂತ ಎಲ್ಲ ಉದುರುವಂಥ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ನಾವು ಆ ಸ್ಥಳಕ್ಕೆ ಭೇಟಿ ನೀಡಿದಾಗ, ನಮ್ಮ ಮೂಡಲದನ ಯೂಟ್ಯೂಬ್ ಚಾನಲ್ ಭೇಟಿ ನೀಡಿದಾಗ ಈ ಒಂದು ಅಂಶ ಕಂಡು ಬಂತು. ನಾವು ಇದನ್ನು ಪ್ರಮುಖವಾಗಿ ಗಮನ ಸೆಳೆಯುವಂಥ ವಿಷಯ ಏನು ಅಂದರೆ, ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅದು ಮಾತಾಡಿದಂಥ ಒಂದು 40 ಗ್ರಾಮ ಪಂಚಾಯತಿ ಇರುವಂಥ ಸದಸ್ಯರಿರುವಂಥ ದೊಡ್ಡ ಗ್ರಾಮ ಪಂಚಾಯತಿ. ಇದಕ್ಕೆ ಸಂಬಂಧಿಸಿದಂಥ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಸದಸ್ಯರುಗಳಾಗ್ಬೋದು ಅಥವಾ ಇಲ್ಲಿನ ಪ್ರಮುಖ ಪಿ ಡಿ ಒಗಳಾಗ್ಬೋದು ಅಥವಾ ಕಾರ್ಯದರ್ಶಿಗಳಾಗ್ಬೋದು ಮತ್ತು ಶಿಕ್ಷಣ ಇಲಾಖೆ ಬಿ ಓ ಆಗ್ಬೋದು, ಪರಿಶೀಲನೆ ಮಾಡಿ ಶಾಲೆ ಪ್ರಾರಂಭವಾಗುವ ಮುನ್ನವೇ ಆ ಮಕ್ಕಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಒಂದು ಸಣ್ಣ ಪುಟ್ಟ ಬಜೆಟ್ ಆಗ್ಬೋದು, ಆ ಬಜೆಟಲ್ಲಿ ಅದನ್ನ ದುರಸ್ತಿ ಕಾರ್ಯಗಳನ್ನು ಬೇಗ ಶೀಘ್ರ ಮಾಡಬೇಕು ಅಂತ ನಾನು ಅಲ್ಲಿನ ಜನರು ಅಥವಾ ಅಲ್ಲಿನ ಪುಟ್ಟ ವಿದ್ಯಾರ್ಥಿಗಳ ಪರವಾಗಿ ನಾನು ಮನವಿ ಮಾಡ್ತೀನಿ. ಎಲ್ಲಿಗೂ ಈ ತರಹ ವಿಡಿಯೋಗಳನ್ನು ನಿಮ್ಮಲ್ಲಿ ನಿಮ್ಮ ಭಾಗದಲ್ಲಿ ಸಮಸ್ಯೆಗಳೇನಾದ್ರು ಕಂಡು ಬಂದಲ್ಲಿ ದಯವಿಟ್ಟು ನನಗೆ ನೀವು ಮಾಹಿತಿಗಳನ್ನು ಕೊಡ್ಬೋದು. ಆ ಮಾಹಿತಿಗಳನ್ನು ಕೊಟ್ಟರೆ ನಾನು ಖಂಡಿತ ಸಂಬಂಧಪಟ್ಟ ಇಲಾಖೆಗಳನ್ನು ನಾವು ಗಮನಿಸಿಡುವಂಥ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ನಮ್ಮ ಮೂಡದನ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗೋ ಜೊತೆಗೆ ನೀವು ಈ ಲಿಂಕ್ಗಳನ್ನು ಬೇರೆ ಬೇರೆ ನಮ್ಮ ಫೇಸ್ಬುಕ್ ಆಗ್ಬೋದು, ವ್ಯಾಟ್ಸಪ್ಗಳಲ್ಲಾಗ್ಬೋದು, ಬೇರೆ ಬೇರೆ ಕಡೆ ಲಿಂಕ್ಗಳಿರುತ್ತೆ, ದಯವಿಟ್ಟು ಆ ಲಿಂಕ್ಗಳನ್ನು ಬಳಸ್ಕೊಂಡು ನೀವು ಮಾಹಿತಿಗಳನ್ನು ಕಳಿಸ್ಬೋದು. ರಸ್ತೆ, ಶಾಲೆಗಳು, ವಿದ್ಯಾರ್ಥಿಗಳದ್ದು ಸಮಸ್ಯೆಗಳಾಗ್ಬೋದು ಮತ್ತು ಬಸ್ ಸಮಸ್ಯೆ ಆಗ್ಬೋದು, ಒಂದು ಕುಡಿಯೋ ನೀರು ಸಮಸ್ಯೆ ಆಗ್ಬೋದು, ಏನಾದ್ರು ಮೂಲಭೂತ ಸೌಲಭ್ಯಗಳು ಸಮಸ್ಯೆಗಳನ್ನು ದಯವಿಟ್ಟು ನನಗೆ ನೀವು ಕಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡಿ ಅಥವಾ ನಮ್ಮ ಮಾಹಿತಿಗಳನ್ನು ಕೊಡುವಂಥ ಪ್ರಯತ್ನ ಮಾಡಿ. ನಾವು ಖಂಡಿತ ಇಂಥ ಸಮಸ್ಯೆಗಳಿಗೆ ನಾವು ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಹಾಗಾಗಿ ಈ ನಾಲಾ ರೋಡು ಕರ್ನಾಟಕ ಮತ್ತು ತಮಿಳುನಾಡು ಗಡಿಭಾಗದಲ್ಲಿದೆ. ದಯವಿಟ್ಟು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲ ಸಂಬಂಧಪಟ್ಟ ಮಾಹಿತಿಗಳಿದೆ, ಅದರಲ್ಲಿ ನಮ್ಮ ಲಿಂಕ್ಗಳಿದೆ ಮತ್ತು ಅದರ ಮಾಹಿತಿ ಇರ್ತದೆ. ದಯವಿಟ್ಟು ಅದನ್ನು ಬಳಸ್ಕೊಂಡು ನೀವು ಹೆಚ್ಚಿನ ನಮ್ಮ ಇತರ ವಿಡಿಯೋಗಳನ್ನು ಸಹ ತಾವೆಲ್ಲ ನೋಡಬಹುದು, ಅದಕ್ಕೆ ಹೆಚ್ಚಿನ ಮಾಹಿತಿಗಳಲ್ಲಿ ಪಡೀಬಹುದು.